ನಮಸ್ಕಾರ ಗೆಳೆಯರೆ, ಒಂದು ಸ್ಫೋಟಕವಾದಂತಹ ಒಂದು ರಾಜಕೀಯ ವಿದ್ಯಮಾನವನ್ನು ನಿಮ್ಮ ಗಮನಕ್ಕೆ ನಾನು ತರ್ತಿದ್ದೇನೆ. ಕಳೆದ ಹಲವು ದಶಕಗಳಲ್ಲಿ ಕರಾವಳಿಯಲ್ಲಿ ಭಾರತೀಯ ಜನತಾ ಪಕ್ಷ ನಡೆಸಿದಂತಹ ಕೋಮು ಆಧಾರಿತ ವಿಭಜನೆಯ ಪ್ರಯೋಗವನ್ನು ಇದೀಗ ಹಳೆ ಮೈಸೂರು ಭಾಗದಲ್ಲಿ ಕೈಗೆತ್ತಿಕೊಳ್ಳುವುದರ ಮೂಲಕ ಕರ್ನಾಟಕ ರಾಜ್ಯ ರಾಜಕಾರಣ ಹೊಸ ತೇರುವನ್ನು ಪಡ್ಕೊಂಡಿದೆ. ಅದರಲ್ಲೂ JDSನ ನಾಯಕ ಮಾಜಿ CM ಕುಮಾರಸ್ವಾಮಿ ಅವರು ಈ ಕೋಮು ಆಧಾರಿತ ಪ್ರಯೋಗದ ಒಂದು ಭಾಗವಾಗುವುದು ಮೂಲಕ BJP ಮತ್ತು JDS ಮೈತ್ರಿ ಎಷ್ಟರ ಮಟ್ಟಿಗೆ ಮತಗಳಾಗಿ ರೂಪಾಂತರ ಹೊಂದುತ್ತೆ ಎನ್ನುವ ಒಂದು ಪ್ರಶ್ನೆ ಕೂಡ ಎದ್ದಿದೆ. ಜೊತೆಗೆ ಮತಗಳಿಕೆಗೆ ಯಾರು ಎಂತಹ ತಂತ್ರಕ್ಕೂ ಬೇಕಿದ್ರೂ ಕೈ ಹಾಕಬಲ್ಲರು? ಅದರಲ್ಲೂ ಕುಮಾರಸ್ವಾಮಿ ಅಂಥವರು ಇಂಥದ್ದೊಂದು ತಂತ್ರದ ಭಾಗವಾಗಿರೋದು ಕರ್ನಾಟಕ ರಾಜ್ಯ ರಾಜಕಾರಣದ ಒಂದು ಹೊಸ ರೀತಿಯ ಸಂದೇಶಕ್ಕೆ ಮತ್ತು ಹೊಸ ರೀತಿಯ ದೃಶ್ಯಕ್ಕೆ ಕಾರಣ ಆಗಿದೆ. ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ, ಗೆಳೆಯರೆ, ಹನುಮಾನ್ ಧ್ವಜ ವಿವಾದ, ಕೆರೆಗೋಡಿನ ಹನುಮಾನ್ ಧ್ವಜ ವಿವಾದ ಯಾವ ಯಾವ ಸ್ವರೂಪವನ್ನು ಪಡ್ಕೊಳ್ಳುತ್ತೋ ಅದು ಹೇಳೋದಕ್ಕೆ ಆಗೋದಿಲ್ಲ. ದಾಖಲೆಗಳು ಬಿಡುಗಡೆ ಮಾಡಿರೋ ಪ್ರಕಾರ ಅದರಲ್ಲಿ ಕ್ಲಿಯರ್ ಆಗಿದೆ, ರಾಷ್ಟ್ರಧ್ವಜಕ್ಕೆ ಅಥವಾ ನಾಡಧ್ವಜವನ್ನು ಹಾರಿಸೋದಕ್ಕೆ ಮಾತ್ರ ಪರ್ಮಿಷನ್ ಇದೆ. ಆದರೆ ಭಾರತೀಯ ಜನತಾ ಪಕ್ಷ ಮತ್ತು ಹಿಂದೂ ಪರ ಸಂಘಟನೆಗಳು ಅಲ್ಲಿ ಹನುಮಾನ್ ಧ್ವಜವನ್ನು ಹಾರಿಸಬೇಕು, ಇದು ಶತಸಿದ್ಧ ಅನ್ನುವ ಪಟ್ಟಿನೊಂದಿಗೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಮತ್ತು BJP ಹಾಗೂ ಹಿಂದೂ ಪರ ಸಂಘಟನೆಗಳ ನಡುವಿನ ತಿಕ್ಕಾಟವಾಗಿ ರೂಪಾಂತರ ಆಗಿದೆ. ಇದು ಹಳೆ ಮೈಸೂರು ಭಾಗದಲ್ಲಿ ಹಿಂದುತ್ವದ ಕಿಚ್ಚು ಹಬ್ಬಿಸೋದಕ್ಕೆ ಭಾರತೀಯ ಜನತಾ ಪಕ್ಷದ ಒಂದು ತಂತ್ರವಾಗಿದೆ. ಡೆಫಿನೆಟ್ಲಿ ಕಳೆದ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಹನುಮಾನ್ ದೇವಸ್ಥಾನದ ವಿಚಾರದಲ್ಲಿ ಎದ್ದಂತಹ ವಿವಾದ ಇದೀಗ ಒಂದು ದೊಡ್ಡ ಹನುಮಾನ್ ಧ್ವಜದ ಸ್ವರೂಪವನ್ನು ಪಡ್ಕೊಂಡು ಇಡೀ ಜಿಲ್ಲೆಯಾದ್ಯಂತ ಹಿಂದುತ್ವದ ಅಲೆ ಎಬ್ಬಿಸೋದಕ್ಕೆ ಭಾರತೀಯ ಜನತಾ ಪಕ್ಷ ಮತ್ತು ಹಿಂದೂ ಪರ ಸಂಘಟನೆಗಳು ಪ್ರಯತ್ನವನ್ನು ನಡೆಸಿರೋದು ಈ ಡೆವಲಪ್ಮೆಂಟ್ಸಿಂದ ಗೊತ್ತಾಗಿದೆ. ಇವತ್ತು ಕೆರೆಗೋಡಿನಿಂದ ಮಂಡ್ಯಗೆ ನಡೆದಂತಹ ಪಾದಯಾತ್ರೆಯ ಹಿಂದೆ ಹಿಂದುತ್ವದ ಕಿಚ್ಚನ್ನು ಹಳ್ಳಿಗಳಲ್ಲಿ ಹಬ್ಬಿಸುವ ಒಂದು ಪ್ರಯತ್ನ ನಮಗೆ ಮುಖ್ಯವಾಗಿ ಎತ್ಕಂತು ಹಳೆ ಮೈಸೂರಿನಲ್ಲಿ ಧರ್ಮಾಧಾರಿತ ಕೋಮು ಆಧಾರಿತ ಮನೋಭಾವವನ್ನು ಹಬ್ಬಿಸೋದ್ರ ಮೂಲಕ ಭಾರತೀಯ ಜನತಾ ಪಕ್ಷವನ್ನು ಬೇರೂರಿಸೋದಕ್ಕೆ ಪ್ರಯತ್ನವನ್ನು ನಡೆಸ್ತಿರೋದು ನಮಗೆ ಒಟ್ಟಾರೆ ಈ ಡೆವಲಪ್ಮೆಂಟಿಂದ ಕ್ಯಾಟಗಾರಿಕಲ್ ಆಗಿ ಸ್ಪಷ್ಟವಾಗಿ ನಮಗೆ ಇವತ್ತು ಗೊತ್ತಾಯಿತು. ಇವತ್ತು ಕೆರೆಗೋಡಿಂದ ಮಂಡ್ಯದವರೆಗೆ ಕಾರ್ಯಕರ್ತರು BJP ಮತ್ತು ಹಿಂದುತ್ವ ಪರ ಕಾರ್ಯಕರ್ತರು ನಡ್ಕೊಂಡು ಬರಬೇಕಾದ್ರೆ ಅದರ ಜೊತೆಗೆ JDSನವರು ಕೂಡ ಪಾಲ್ಗೊಂಡ್ರು. ಎಲ್ಲರೂ ಕೂಡ ಕೇಸರಿ ರುಮಾಲನ್ನು ಹಾಕಿ ಶ್ರೀರಾಮನಿಗೆ ಜೈಕಾರ ಕೂಗ್ತಿದ್ರು, ಎದುರು ಇದ್ದಂತಹ ಕಾಂಗ್ರೆಸ್ನ ಬ್ಯಾನರ್ಗಳಿಗೆ ಬೆಂಕಿ ಇಡ್ತಿದ್ರು, ಕಲ್ಲಲ್ಲಿ ಹೊಡಿತಿದ್ರು, ಹರಿದು ಬಿಸಾಕ್ತಿದ್ರು. ಹೀಗೆ ಆಕ್ರೋಶದ ರೊಚ್ಚಿನ ಮೆರವಣಿಗೆಯನ್ನು BJP ಮತ್ತು JDS ನಾಯಕರು ಲೀಡ್ ಮಾಡಿದರು. ಇಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರು ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು. ಇದು ಮಂಡ್ಯದ ಮಟ್ಟಿಗೆ ಒಂದು ಹೊಸದೊಂದು ಡೆವಲಪ್ಮೆಂಟು. ಅಂದರೆ JDSನ ಕಾರ್ಯಕರ್ತರೂ ಕೂಡ BJPಯ ತತ್ವ ಸಿದ್ಧಾಂತ ಅಥವಾ ಅವರದೇ ಆದಂತಹ ರಾಜಕೀಯ ಪ್ರಯೋಗಕ್ಕೆ ಅವರು ಶರಣರಾದರು ಅಥವಾ ಅದನ್ನು ಒಪ್ಕೊಂಡ್ರ ಎನ್ನುವ ಮುಖ್ಯ ಪ್ರಶ್ನೆ ಎದುರಾಯಿತು. ಇನ್ನು ಈ ಒಂದು ಪಾದಯಾತ್ರೆ ಮಂಡ್ಯ ನಗರ ಪ್ರವೇಶ ಮಾಡಿದಾಗ ಮುಖ್ಯವಾಗಿ ಮಾಜಿ CM ಕುಮಾರಸ್ವಾಮಿ ಖುದ್ದು ಬೆಂಗಳೂರಿಂದ ಮಂಡ್ಯಗೆ ಹೋಗಿ ಈ ಒಂದು ಪ್ರತಿಭಟನೆಯ ಈ ಒಂದು ಮೆರವಣಿಗೆಯ ಭಾಗ ಆಗಿದ್ದು ವಿಶೇಷ. ಸಾಮಾನ್ಯವಾಗಿ ಯಾವುದೇ ರ್ಯಾಲೀಸ್ ಇರಲಿ, ಪ್ರೊಟೆಸ್ಟ್ ಇರಲಿ, ಹಸಿರು ಶಾಲು ಹಾಕುವಂತಹ JDSನ ಪದ್ಧತಿ ಇಲ್ಲಿವತ್ತು ಮಾಯ ಆಗಿತ್ತು. ಕೇಸರಿ ಶಾಲನ್ನು ಹಾಕಿದರು ಕುಮಾರಸ್ವಾಮಿ, JDSನ ನಾಯಕರು ಕೇಸರಿ ಶಾಲನ್ನು ಹಾಕಿದರು. JDSನ ನಾಯಕರು ಕುಮಾರಸ್ವಾಮಿಯವರು ಕೇಸರಿ ಶಾಲನ್ನು ಸಾಂಕೇತಿಕವಾಗಿ ಹಾಕುವುದರ ಮೂಲಕ ರಾಜಕಾರಣ ಹೇಗೆ ಒಂದು ಪಕ್ಷವನ್ನು ಬದಲಾಯಿಸಿಬಿಡ್ಬೋದು, ರಾಜಕಾರಣ ಹೇಗೆ ಒಂದು ಪಕ್ಷ ತತ್ವ ಸಿದ್ಧಾಂತದ ಮೇಲೆ ಪರಿಣಾಮವನ್ನು ಬೀರ್ಬೋದು ಅನ್ನೋದಕ್ಕೆ ಇವತ್ತಿನ ಈ ದೃಶ್ಯಾವಳಿಗಳು ಸಾಕ್ಷಿಯಾಗಿದ್ವು. BJP ಕಾರ್ಯಕರ್ತರ ಜೊತೆ, BJP ನಾಯಕರ ಜೊತೆ ಕುಮಾರಸ್ವಾಮಿಯವರ ಸಾರಥ್ಯದಲ್ಲಿ JDS ನಾಯಕರು ಮಂಡ್ಯದಲ್ಲಿ ಕೇಸರಿ ಶಾಲನ್ನು ಹಾಕಿ ಹನುಮಾನ್ ಧ್ವಜದ ಪರವಾಗಿ ಘೋಷಣೆಯನ್ನು ಕೂಗುತ್ತಾ ಧ್ವಜ ಹಾರಿಸ್ಬೇಕು, ಅದಕ್ಕೆ ಅನುಮತಿಯನ್ನು ಕೊಡಿ ಅಂಥೇಳಿ ಅಲ್ಲಿ ಆಗ್ರಹವನ್ನು ಪಡಿಸ್ತಾ ನಡೆದಂತಹ ಮೆರವಣಿಗೆ ಮಂಡ್ಯದಲ್ಲಿ ಒಂದು ರೀತಿಯಲ್ಲಿ ನಡೆದಂತಹ ಕೇಸರೀಕರಣದ ಪ್ರಯೋಗದ ಮುನ್ಸೂಚನೆಯೇ ಎನ್ನುವ ಗುಮಾನಿಯನ್ನು ಹುಟ್ಟಾಕ್ತು. ಇದು ಹಳೆ ಮೈಸೂರಿನ ರಾಜಕೀಯ ಸಂಸ್ಕೃತಿಯನ್ನು, ರಾಜಕೀಯ ಶೈಲಿಯನ್ನು, ರಾಜಕೀಯ ಮೈಂಡ್ಸೆಟ್ಟನ್ನು, ಮನಸ್ಥಿತಿಯನ್ನು ಬದಲಾಯಿಸುತ್ತಾ ಅನ್ನುವ ಮುಖ್ಯವಾದಂತಹ ಪ್ರಶ್ನೆ. ನಿಮ್ಮ ಕೋರ್ಟ್ನ ಆದೇಶದ ಮೇಲೆ
ಫ್ಲೆಕ್ಸ್ಗಳನ್ನು ಹಾಕೋಕ್ಕೆ ಅನುಮತಿ ಬೇಕು ಅಲ್ವೇ. ಈಗ ಧ್ವಜಸ್ತಂಭದಲ್ಲಿ ಹನುಮಂತ ಧ್ವಜ ಇದನ್ನು ಹಾಕಿದ್ದಾರೆ ಅಂತೇಳಿ ಬಾವುಟ ಹಾಕಿದ್ರು ಅಂತೇಳಿ ತೆಗೆದ್ರಲ್ಲ, ಇವತ್ತು ರಸ್ತೆ ಒಳಗೆ ಹಾಕೊಂಡಿದ್ದಿರಲ್ಲ. ಇಲ್ಲಿ ಮಹಾನ್ ನಾಯಕರುಗಳದ್ದು ಫೋಟೋಗಳು, ಯಾವನ್ ಪರ್ಮಿಷನ್ ಕೊಟ್ಟಿದ್ದಾನೆ? ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಕೇಳಿ ಕಳಿಸ್ತೀನಿ ನಾನು. ಇವತ್ತು ಆಯಿತು ಅಲ್ಲಿ ಇರ್ತಕ್ಕಂಥದ್ದನ್ನು ಯಾರೋ ಗುಂಪಿನಲ್ಲಿ ಯಾರೋ ತೆಗಿಲಿಕ್ಕೆ ಹೋಗಿರ್ಬೋದು, ಅದಕ್ಕೆ ರಾಜಕಾರಣ ಮಾಡಬೇಕು. ಅನುಮತಿ ಯಾರು ಕೊಟ್ಟಿದ್ರು ಇವರಿಗೆಲ್ಲ ಫ್ಲೆಕ್ಸ್ಗೆಲ್ಲ ಊರೊಳಗೆಲ್ಲ ಹಾಕೊಂಡಿರಲಿಲ್ಲ, ಅದಕ್ಕೆ ಇದಕ್ಕೆ ಪರ್ಮಿಷನ್ ಇದೆಯಾ? ಇದು ಈ ಸರ್ಕಾರದ ಹಣೆಬರ, ಈ ಸರ್ಕಾರದ ಹಣೆಬರ. ಮಂಡ್ಯದಲ್ಲಿ ಆ ನಾಯಕರುಗಳು ಫೋಟೋ ಹಾಕೊಂಡವ್ರಲ್ಲ ಕಾಂಗ್ರೆಸ್ ತರದು, ಆ ಫೋಟೋಗೆ ರಕ್ಷಣೆ ಕೊಡೋಕ್ಕೆ ವ್ಯಾನ್ಗಳ ತಂದು ನಿಲ್ಲಿಸ್ಕೊಂಡು ರಕ್ಷಣೆ ಕೂಡ ಮಟ್ಟಿಗೆ ನೀವು ಬಂದಿದ್ದೀರಿ. ಆ ಫ್ಲೆಕ್ಸ್ಗಳಿಗೆ ಮುಂದಕ್ಕೆ ಫ್ಲೆಕ್ಸ್ಗೆ ರಕ್ಷಣೆ ಕೊಡೋದಿರಲಿ, ಓಡಾಡೋಕ್ಕಾಗದೇ ಇರೋ ಪರಿಸ್ಥಿತಿ ಬರ್ತೀರಿ, ಸರಿಪಡಿಸ್ಕೊಳ್ಳಿ. ಭಾರತ್ ಧ್ವಜವನ್ನು ಹಾಕಬೇಕು ಅಂತಲೇ ಆ ಹಳ್ಳಿಯ ರೈತರು ಹಣ ಸಂಗ್ರಹ ಮಾಡಿ ಕಟ್ಟಿದ್ದಾರೆ. ಆ ಹಳ್ಳಿಯ ರೈತರು, ಹಳ್ಳಿಯ ಯುವಕರು 26ನೇ ತಾರೀಕು ಬೆಳಗ್ಗೆ ಅವರೇ ನಮ್ಮ ದೇಶದ ಧ್ವಜವನ್ನು, ತ್ರಿವರ್ಣ ಧ್ವಜವನ್ನು ಹಾರಿಸಿದ್ದಾರೆ. ನಮ್ಮ ರೈತರೇ ಆ ಊರಿನವರು ಹಾರಿಸಿದ್ದಾರೆ. ಅದಷ್ಟೇ ಅಲ್ಲ, ಸಂಜೆ ಅದನ್ನು ಇಳಿಸಿದ್ದಾರೆ. ಅವ್ರು ಮಾಡಿದ್ರೆ ತಪ್ಪು ಮಾಡಿದ್ದಾರೆ, ಅದಕ್ಕೂ ಗೌರವ ಕೊಟ್ಟಿದ್ದಾರೆ ಊರಿನ ಜನ. ಅಗೌರವ ಕಲ್ಸಿರೋದು ನೀವು, ಇವೆಲ್ಲಕ್ಕಿಂತ ಹೆಚ್ಚಾಗಿ ಇಂಥದ್ದೊಂದು ಹನುಮಾನ್ ಧ್ವಜದ ಮೆರವಣಿಗೆಗೆ ಪಾಲ್ಗೊಳ್ಳೋದಕ್ಕೆ, ಲೀಡ್ ಮಾಡೋದಕ್ಕೆ ಕುಮಾರಸ್ವಾಮಿಯವರು ಬೆಂಗಳೂರಿಂದ ಮಂಡ್ಯಕ್ಕೆ ಹೋಗಿದ್ದೇಕೆ, ಕೇಸರಿ ರುಮಾಲು ಹಾಕಿದ್ದೇಕೆ? ಬಲ್ಲ ಮೂಲಗಳ ಪ್ರಕಾರ ಮಂಡ್ಯದಿಂದ ಕುಮಾರಸ್ವಾಮಿ ಅಖಾಡಕ್ಕೆ ಇಳಿಬೇಕು ಅನ್ನುವಂತಹ ಒಂದು ಒತ್ತಡ ಹೆಚ್ಚಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅವರು ಮಂಡ್ಯದಿಂದ ಸ್ಪರ್ಧಿಸಿ ಗೆದ್ದರೆ ಕೇಂದ್ರದಲ್ಲಿ ಸಚಿವರಾಗ್ತಾರೆ ಅನ್ನುವ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಅಂದರೆ BJP ಮತ್ತು JDSನ ಮೈತ್ರಿ, ಇಲ್ಲಿ ಕಾರ್ಯಕರ್ತರ ನಡುವಿನ ಸ್ನೇಹ ಬೇರು ಮಟ್ಟದಲ್ಲಿ ಮತಗಳಾಗಿ ಕನ್ವರ್ಟ್ ಆಗಬೇಕು. ಇವೆರಡೂ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಅವರು ಮತಗಳನ್ನು ಹಾಕಿಸ್ಬೇಕು ಮತ್ತು ಅವರು ಹಾಕಬೇಕು. BJP JDSನ್ನು ಒಪ್ಕೋಬೇಕು, JDSು BJPಯನ್ನು ಒಪ್ಕೋಬೇಕು. ಆಗ ಮಾತ್ರ ವೋಟ್ ಟ್ರಾನ್ಸ್ಫರ್ಸ್ ಆಗುತ್ತೆ. ಕಳೆದ ವಿಧಾನಸಭೆ ಚುನಾವಣೆಯ ಫಲಿತಾಂಶವನ್ನು ಗಮನಿಸಿದರೆ ಈ ಹಳೆ ಮೈಸೂರಲ್ಲಿ BJP ಗಣನೀಯ ಸಂಖ್ಯೆಯಲ್ಲಿ ತನ್ನ ಮತಗಳ ಪ್ರಮಾಣವನ್ನು ಹಿಗ್ಗಿಸ್ಕೊಂಡಿದೆ, 19%ವರೆಗೂ ಹಿಗ್ಗಿಸ್ಕೊಂಡಿದೆ. ಈ ಮತಗಳು JDSಗೆ ಈ ಭಾಗದಲ್ಲಿ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ JDSಗೆ ಟ್ರಾನ್ಸ್ಫರ್ ಆದರೆ ಗೆಲುವು ಸಾಧ್ಯ, ಗೆಲುವು ಸಲೀಸಾಗುತ್ತೆ, ಕಾಂಗ್ರೆಸ್ನ ಪರಾಭವ ಮಾಡಬಹುದು. ಹೀಗಾಗಿ ಇಂಥದ್ದೊಂದು ಲೆಕ್ಕಾಚಾರ ಈ ಒಂದು ಕೋಮು ಆಧಾರಿತ ವಿಭಜನೆಯ ತಂತ್ರದ ಹಿಂದೆ ನಿಚ್ಚಳವಾಗಿ ಎದ್ದು ಕಂಡು ಕುಮಾರಸ್ವಾಮಿಯವರು ಇದರ ನಾಯಕತ್ವವನ್ನು, ಈ ಕೋಮು ಆಧಾರಿತ ಪ್ರಯೋಗದ ನಾಯಕತ್ವವನ್ನು ಇವತ್ತು ವಹಿಸಿದ್ದು, ಈ ರಾಜಕೀಯ ತಂತ್ರದ ಒಂದು ಭಾಗವಾಗಿ ಪರಿಣಮಿಸಿದ್ದು ವಿಶೇಷ. ಹಾಗಾದರೆ ಇವೆಲ್ಲ ಯಾವ ರೀತಿಯ ಬದಲಾವಣೆಗೆ ಮತ್ತು ಯಾವ ರೀತಿಯ ತಿರುವುಗಳಿಗೆ ಈ ಡೆವಲಪ್ಮೆಂಟ್ ಕಾರಣ ಆಗಬಹುದು? ಹೇಗೆ JDSನ ಸ್ಟ್ಯಾಂಡ್ಗಳು ಯಾಕೆ ಈ ಥರ ಚೇಂಜ್ ಆದವು? ಇತಿಹಾಸದ ಪುಟಗಳಿಂದ ಸ್ನೇಹಿತರೆ ಕೆಲವು ಇಂಪಾರ್ಟೆಂಟ್ ಆದಂತಹ ಸಂಗತಿಯನ್ನು ನಾನು ಇಲ್ಲಿ ದಾಖಲು ಮಾಡೋದಕ್ಕೆ ಬಯಸ್ತೇನೆ. JDSನ ಹೋರಾಟ, ಅದರಲ್ಲೂ ದೇವೇಗೌಡರ ಪ್ರಬಲ ಹೋರಾಟ, ಈ ಪಾದಯಾತ್ರೆಗಳು ಇಡೀ ರಾಜ್ಯವನ್ನು ಮುಖ್ಯಮಂತ್ರಿ ಗದ್ದುಗೆಗಳನ್ನೇ ನಡುಗಿಸ್ತಾ ಇದ್ವು. ವಿಠನೇಹಳ್ಳಿ ಗೋಲಿಬಾರ್ ಪ್ರಖಂಡದಲ್ಲಿ ಅವರ ಪಾದಯಾತ್ರೆ, ದೇವೇಗೌಡರ ಪಾದಯಾತ್ರೆ, ಕುಣಿಗಲ್ಲು ಗಂಗಯ್ಯನ ಹತ್ಯೆ ಪ್ರಖಂಡದಲ್ಲಿ ಆಗಿನ ಸಚಿವ ಎಸ್ ರಮೇಶ್ ಅವರು ಗೋಲಿಬಾರ್ ಮಾಡಿ ಒಬ್ಬ ವ್ಯಕ್ತಿಯನ್ನು ಹತ್ಯೆ ಮಾಡಿದರು ಅನ್ನೋ ಆರೋಪಕ್ಕೆ ಈಡಾದಂಥ ಸಂದರ್ಭದಲ್ಲಿ ದೇವೇಗೌಡರು ನಡೆಸಿದಂತಹ ಪಾದಯಾತ್ರೆ, ಹಾಗೆಯೇ ಕಂಚನಹಳ್ಳಿ ಗಂಗಾಧರ ಮೂರ್ತಿ ಕೊಲೆ ಪ್ರಕರಣದಲ್ಲಿ ದೇವೇಗೌಡರು ನಡೆಸಿದಂತಹ ಪಾದಯಾತ್ರೆ ಆಗಿನ ಕಾಲಕ್ಕೆ ಅಲ್ಲೋಲ ಕಲ್ಲೋಲ ಎಬ್ಬಿಸಿದ್ವು, ಸರ್ಕಾರಗಳು ನಡುಗು ಹೋದವು. ಇವು ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ದಾಖಲೆಗಳಾಗಿವೆ. ಆದರೆ ಕುಮಾರಸ್ವಾಮಿಯವರ ಇಂದಿನ, ಅವರೇನು ಪಾದಯಾತ್ರೆ ಮಾಡಿಲ್ಲ, ಆದರೆ BJP JDSನ ಕೇಸರಿ ಪಾದಯಾತ್ರೆಯನ್ನು ಸ್ವಾಗತಿಸಿ ನಗರದಲ್ಲಿ ಅವರು ಅದರ ಸಾರಥ್ಯವನ್ನು ವಹಿಸಿದ ರೀತಿ ಬಹುಶಃ ಇದಕ್ಕೆ ತದ್ವಿರುದ್ಧವಾದಂತಹ ಮತ್ತೊಂದು ದಾಖಲೆಯನ್ನು ಕುಮಾರಸ್ವಾಮಿಯವರು ಹಳೆ ಮೈಸೂರಲ್ಲಿ ಬರೀತಾರ ಅನ್ನುವುದು ಇಲ್ಲಿ ಮಹತ್ವದ
ಪ್ರಶ್ನೆ. ಜೊತೆಗೆ ಅವರು ಮಂಡ್ಯದಿಂದ ಸ್ಪರ್ಧೆ ನಡೆಸೋದಕ್ಕೋಸ್ಕರವೇ ಇಷ್ಟೆಲ್ಲ ತಯಾರಿಯನ್ನು ಈಗಲೇ ಆರಂಭ ಮಾಡಿದ್ದಾರೆ ಅನ್ನೋದು ಕೂಡ ಮತ್ತೊಂದು ಪ್ರಶ್ನೆ. ಇದೆಲ್ಲವನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಅವರವರು ಅವರವರ ರಾಜಕೀಯ ನಿಲುವುಗಳನ್ನು ತೆಗೆದುಕೊಳ್ಳೋದಕ್ಕೆ ಪ್ರಜಾಸತ್ತೆಯಲ್ಲಿ ಅವರಿಗೆಲ್ಲರಿಗೂ ಅಧಿಕಾರ ಇದೆ, ಪಕ್ಷಗಳು ಮೈತ್ರಿಯನ್ನು ಮಾಡಿಕೊಳ್ಳೋದಕ್ಕೂ ಅಧಿಕಾರ ಇದೆ, ಮತ್ತು ರಾಜಕೀಯ ಪ್ರಯೋಗವನ್ನು ನಡೆಸೋದಕ್ಕೂ ಕೂಡ ಎಲ್ರಿಗೂ ಅಧಿಕಾರ ಇದೆ. ಈ ಪ್ರಯೋಗಕ್ಕೆ ಮಂಡ್ಯ ಜಿಲ್ಲೆಯ ಜನ ಯಾವ ರೀತಿಯಲ್ಲಿ ಸ್ಪಂದಿಸ್ತಾರೆ, ಇದು ಜನರ ಮೇಲೆ ಪರಿಣಾಮವನ್ನು ಬೀರುತ್ತಾ. ವಿಭಿನ್ನ ರೀತಿಯ ಸಂಸ್ಕೃತಿ, ವಿಭಿನ್ನ ರೀತಿಯ ಜನಜೀವನ, ಬರೀ ಆ ಊರಿಗೌಡ ನಂಜೇಗೌಡರು ಅವರು ಟಿಪ್ಪುವನ್ನು ಕೊಂದರು ಅನ್ನೋದನ್ನೇ ಮಂಡ್ಯದ ಜನ ಸಮರ್ಥಿಸ್ಕೊಳ್ಳಿಲ್ಲ, ಸಹಿಸಲಿಲ್ಲ. ಸುಳ್ಳು ದಾಖಲೆಯನ್ನು, ಸುಳ್ಳು ಇತಿಹಾಸವನ್ನು ಸೃಷ್ಟಿ ಮಾಡ್ತೀರಾ ಅಂತ ಪ್ರೊಟೆಸ್ಟ್ ಮಾಡಿದಂತಹ ಜನ ಈ ಕೋಮು ಆಧಾರಿತ ವಿಭಜನೆಯ ಪ್ರಯೋಗಕ್ಕೆ ಅವರು ಮರಳಾಗ್ತಾರಾ ಅನ್ನುವ ಪ್ರಶ್ನೆಯ ಜೊತೆ ನನ್ನ ಮಾತನ್ನು ಮುಗಿಸ್ತೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.